ಇವು ಫಸ್ಟ್ ಬುಕ್ಕ ತೋರ್ಸು ಮೊದ್ಲಕ ನನಗೆ ಯಾರ ಮೊದ್ಲಕ ಹಿಂಗೆ ಬುಕ್ ಓದು ಅದು ಓದು ಅಂತ ರೆಕಮೆಂಡ್ ಮಾಡ್ತಿದ್ರಲ್ಲ, ನಾ ಹೆಂಗೆ ರಿಯಾಕ್ಟ್ ಮಾಡ್ತಿದ್ನ ಅಂದ್ರೆ, ಏ ನಾ ಇಂಜಿನಿಯರಿಂಗ್ ಬುಕ್ ಓದಾರ ಪಾಸ್ ಆಗೇನಿ, ನೀಗೇನು ಹೇಳ್ತು? ಬುಕ್ ಓದ್ಬಿಟ್ರೆ ಏನೋ ದೊಡ್ಡ ಶಾಣೆ ಆಗ್ಬಿಡ್ತಾರ. ಎಷ್ಟು ಮಂದಿ ಎಲ್ಲ ಬುಕ್ ಓದಾರ, ಈಗ ಜಗ್ ಮಂದಿ ಕೆಲಸ ಮಾಡಾರ ದುಡಿಯಾರ. ಹೋಗಿ ನಿನ್ ಕೆಲಸ ನೋಡ್ಕೊ ಹೋಗು. ಏ ಇಂಥವೆಲ್ಲ ನಮ್ಗೆ ಹಂಗಿಲ್ಲ, ಸುಮ್ಮನೆ ನಿನ್ ಕೆಲಸ ನೋಡ್ಕೊ ಹೋಗ. ಸೊ ಹಿಂಗೆ ನಾನು ಮೊದ್ಲಕ ರಿಯಾಕ್ಟ್ ಮಾಡ್ತಿದ್ದೆ, ನೀವು ಹಂಗೆ ಮಾಡ್ತಿದ್ರಂದ್ರೆ ಸ್ವಲ್ಪ ಚೇಂಜ್ ಆಗ್ರಿ. ಇವು ಯಾವ್ಯಾವ ಬುಕ್ ಅದಾವಲ್ಲ, ಇವೆಲ್ಲ ಸೆಲ್ಫ್ ಇಂಪ್ರೂವ್ಮೆಂಟ್ ಸೆಲ್ಫ್ ಡೆವಲಪ್ಮೆಂಟ್ ಕ್ಯಾಟಗರಿ ಒಳಗೆ ಬರ್ತಾವೆ. ಇಫ್ ಯು ಆರ್ ಸಮ್ಆನ್ ಇನ್ ದ ಜರ್ನಿ ಆಫ್ ಅಪ್ಗ್ರೇಡಿಂಗ್ ಯುವರ್ ಸೆಲ್ಫ್ ದೆನ್ ಇವು ಬುಕ್ ಡೆಫಿನೆಟ್ಲಿ ಹೆಲ್ಪ್ ಆಗ್ತಾವೆ. ಇದು ಫಸ್ಟ್ ಬುಕ್, ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಅಂತೇಳಿ, ಬೈ ಲೂಯಿಸ್ ಹೇ. ಕರೆಕ್ಟ್ ಪ್ರೊನೌನ್ಸ್ ಮಾಡಿದೀನಿ ಗೊತ್ತಿಲ್ಲ, ಇದು ಕರೆಕ್ಟ್ ಮಾಡಿ ಅನ್ಸತಿ. ಬಟ್ ಎನಿವೆ ಆತರ ಹೆಸರು ನೆಕ್ಸ್ಟ್ ಒಂದೇಳೋ, ಅವು ಈಸಿದ್ದು ಪ್ರೊನೌನ್ಸಿಯೇಷನ್ ಮಾಡ್ತೀನಿ, ಈಸಿದ್ದು ಪ್ರೊನೌನ್ಸಿಯೇಷನ್ ಮಾಡಲ್ಲ. ನಿಮ್ಮ ಹೆಸರು ಕೊಟ್ಟಿರ್ತೀನಿ ಅಲ್ಲಿ ನೋಡ್ಕೋಬೋದು. ಓಕೆ, ಇದು ಬುಕ್ ಏನಪ್ಪ ಅಂದ್ರೆ, ಸೊ ಫ್ರೇಸ್ ಕೇಳಿರುವುದು, ವಾಟ್ ಯು ಥಿಂಕ್ ಯು ಬಿಕಮ್ ದಟ್ ಅಂತೇಳಿ, ನಿಮ್ಮ ಥಾಟ್ಸ್ ಏನು ಥಿಂಕ್ ಮಾಡ್ತಿರ್ತೀರಿ, ಅದ ಟೈಪ್ ನಡೀತಿರ್ತದೆ ಅಂತೇಳಿ. ಸೊ ಇದು ಮೇನ್ಲಿ ಆ ಬುಕ್ ಅದ್ರ ಬಗ್ಗೆನೇ ಐತಿ. ಇದು ನಿಮ್ಮ ಫುಲ್ ಸ್ಟಾರ್ಟಿಂಗಿಂದ ತೊಗೊಂಡೋಗ್ಬೋದು, ನಿಮ್ಮ ಚೈಲ್ಡ್ಹುಡ್ ಒಳಗೆ ನಿಮ್ಗೆ ಯಾರ್ಯಾರು ಏನೇನಂದ್ರೆ, ನೀವು ಏನೇನು ಬಿಲೀವ್ ಮಾಡಿದ್ರಿ, ಅದು ಹೆಂಗೆ ನಿಮ್ಗೆ ಈಗ ಎಫೆಕ್ಟ್ ಆಗತೈತಿ, ನಿಮ್ಗೆ ಏನೋ ಪ್ರಾಬ್ಲಮ್ ಇರ್ಬೋದು, ನಿಮ್ಗೆ ವರ್ಕ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ನಿಮ್ಮ ಬಗ್ಗೆ ಇರ್ಬೋದು, ನಿಮ್ಗೆ ಯಾವ ಅನಿಸಿರತ್ತೆ ಯು ಆರ್ ನಾಟ್ ಗುಡ್ ಇನಫ್ ಅಂತೇಳಿ. ಮೇ ಬಿ ಅದ್ರಾಗ ವರ್ಕ್ ಆಗಿರ್ಬೋದು, ಏನಾಗಿರ್ಬೋದು, ಯು ಆರ್ ನಾಟ್ ಗುಡ್ ಇನಫ್. ಮತ್ತು ನೀವು ಇನ್ನೊಂದು ಕೇಳಿರ್ಬೋದು, ನಿಮ್ಮದು ಚೈಲ್ಡ್ಹುಡ್ ಜರ್ನಿ ಹೆಂಗಿರ್ತೈತೆ ನೋಡೋದು ಭಾಳ ಎಫೆಕ್ಟ್ ಆಗಿರುತ್ತೆ ಅಂತೇಳಿ. ಚೈಲ್ಡ್ಹುಡ್ಲ ನಿಮ್ಗೆ ಬೇರೆ ಏನೋ ಹೇಳ್ಬೋದು, ನಿಮ್ದು ಏನೇನೋ ಬಿಲೀಫ್ ಸಿಸ್ಟಮ್ ಇರ್ತೈತಿ. ಸೊ ಅದು ಇಷ್ಟು ಸ್ಟ್ರಾಂಗ್ ಇರ್ತೈತೆ ಅಂದ್ರೆ, ನೀವು ಮುಂದೆ ಹೋದ್ಮ್ಯಾಗ ನೀವು ಚೈಲ್ಡ್ಹುಡ್ಲಾಗ ಏನು ಬಿಲೀಫ್ ಇರ್ತೈತಿ, ನೀವು ಏನು ನಂಬಿರ್ತಿರಲ್ಲ, ನೀವು ಅದೇ ಟೈಪ್ ವರ್ಕ್ ಮಾಡ್ತಿರ್ತೀರಿ ನಿಮ್ದು ದೊಡ್ಡವರಾದ್ಮ್ಯಾಗ. ಆಮೇಲೆ ನೆಕ್ಸ್ಟ್ ನಿಮ್ದು ಪ್ರಾಬ್ಲಮ್ ಐತಿ, ಎದಕ್ಕೆ ಐತಿ, ಆ ಪ್ರಾಬ್ಲಮ್ ನಿಮಗೆ ಹೆಂಗೆ ಬಂತು, ನೀವು ಯಾವ ಟೈಪ್ ಆಫ್ ಥಾಟ್ಸ್ ಅದ್ರ ಬಗ್ಗೆ ಥಿಂಕ್ ಮಾಡ್ತಿದ್ರಿ, ಅದು ನಿಮ್ಗೆ ಹೆಂಗೆ ಬಂತು. ಸೊ ಆ ಥರ ಎಲ್ಲ ಇದ್ರೊಳಗೆ ಫುಲ್ ಹಿಂಗೆ ನಿಮ್ಮ ಜರ್ನಿ ತೊಗೊಂಡೋಗುತ್ತೆ, ಜರ್ನಿ ನಿಮ್ಗೆ ರಿಯಲೈಸ್ ಆಗುತ್ತೆ ಹೆಂಗೆ ಇದು ನಾನು ಅಫೆಕ್ಟ್ ಮಾಡ್ಕೊಂಡಿನಿ ಅಂತೇಳಿ. ಸೊ ಅದಾಮ್ಯಾಗೆ ಇದ್ರೊಳಗೆ ಹೀಲಿಂಗ್ ಇರ್ತೈತಿ. ಹೀಲಿಂಗ್ ಅಂದ್ರೆ ಅಫರ್ಮೇಷನ್ ಆಗಲಿ, ಅಫರ್ಮೇಷನ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಅನ್ಕೋತೀನಿ, ಗೊತ್ತಿರ್ಲಿಕ್ಕಂಗೆ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ, ರಿಪಿಟೇಷನ್ ಮಾಡೋದಾಗಲಿ. ಸೊ ಆ ಟೈಪ್ ಹೀಲಿಂಗ್ ಪ್ರೊಸೆಸ್ ಇರೋಳಗೆ ಐತಿ. ಡೆಫಿನೆಟ್ಲಿ ಇದು ನಿಮ್ಗೆ ಭಾಳ ಹೆಲ್ಪ್ ಆಕೈತಿ. ಈ ಬುಕ್ ಮಿಸ್ ಮಾಡ್ಕೋಬೇಡಿ, ನಿಮ್ಗೆ ಯಾವ ಸ್ಟೇಜ್ ಲೈಫ್ನಾಗ ಇಲ್ಲಿ ನಿಮ್ಗೆ ಇದು ಬುಕ್ ನಿಮ್ಗೆ ಏನೋ ಪ್ರಾಬ್ಲಮ್ ಇತ್ತು, ಸೊಮ್ಮಿದ ಒಂದು ಟೈಮ್ ನೋಡ್ಕೊಂಬಿಟ್ರೆ ಅಂದ್ರೆ ಡೆಫಿನೆಟ್ಲಿ ಬುಕ್ ಭಾಳ ಹೆಲ್ಪ್ ಆಕೈತಿ. ಇಷ್ಟ ನಿಮ್ಗೆ ಬುಕ್ದಾಗ ಸಮರಿ ಹೇಳ್ತೀನಿ, ಫುಲ್ ಹೇಳೋಕೆ ಆಗಂಗಿಲ್ಲ. ಸೊ ನೀವು ಡೆಫಿನೆಟ್ಲಿ ಬೈ ಮಾಡಿದ ನಿಮ್ಗೆ ಇದ್ರ ಬಗ್ಗೆ ಪೂರ್ತಿ ಗೊತ್ತಾಕೈತಿ. ನೆಕ್ಸ್ಟ್ ಗೋಲ್ಸ್, ಹೌ ಟು ಗೆಟ್ ಎವ್ರಿಥಿಂಗ್ ಯು ವಾಂಟ್ ಫಾಸ್ಟರ್ ದ್ಯಾನ್ ಯು ಎವರ್ ಥಾಟ್ ಪಾಸಿಬಲ್. ಸೊ ಈ ಬುಕ್ ಬೈ ಬ್ರೈನ್, ಇದು ಹೆಂಗೆ ಗೊತ್ತಿಲ್ಲ, ಮುಂದಿಂದ ನೀವು ಓದ್ಕೊರಿ. ಸೊ ಈ ಬುಕ್ ಮೇನ್ ಏನಪ್ಪ ಅಂದ್ರೆ, ನಿಮ್ಮ ಲೈಫ್ ಒಳಗೆ ಏನೋ ಗೋಲ್ಸ್ ಇರ್ತಾವೆ, ಏನಿರ್ತಾವೆ, ಹೆಂಗೆ ಅಚೀವ್ ಮಾಡಬೇಕು. ಸೊ ನಿಮ್ಗೊಳಗೆ ಒಂದು 12 ಸ್ಟೆಪ್ಸ್ ಕೊಟ್ಟಾರ, ಭಾರಿ ಮಸ್ತ್ ಅದಾವೆ. ಸೊ ಅವನ್ನ ಅಪ್ಲೈ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ದು ಏನೋ ಗೋಲ್ ಆಗಲಿ, ನಿಮ್ಮದು ವರ್ಕ್ ಗೋಲ್ ಆಗಲಿ, ನಿಮ್ದು ಮನಿ ಗೋಲ್ ಆಗಲಿ, ನಿಮ್ದು ರಿಲೇಷನ್ಶಿಪ್ ಗೋಲ್ ಆಗಲಿ, ನಿಮ್ಮ ಲೈಫ್ ಒಳಗೆ ಹೆಲ್ತ್ ಗೋಲ್ ಆಗಲಿ, ಎಲ್ಲ ಗೋಲಿಗೆ ಅಪ್ಲೈ ಮಾಡಿ ಅಚೀವ್ ಮಾಡ್ಕೋಬೋದು. ನೀವು ಇಲ್ಲಿ ನೋಡ್ಬೋದು 12 ಸ್ಟೆಪ್ಸ್ ಟು ಸೆಟ್ ಆ್ಯಂಡ್ ಅಚೀವ್ ಎನಿ ಗೋಲ್. ರೈಟ್, ನಿಮ್ದು ಗೋಲ್ ರೈಟ್ ಮಾಡೋಕೆ ಯೂಶುವಲೈಸ್ ಮಾಡ್ಬೇಕು, ಅದನ್ನು ಎವ್ರಿ ವೀಕ್ ಎವ್ರಿ ಡೇ ಅಂದ್ರೆ ಚೆಕ್ ಮಾಡ್ಕೊತಿರ್ಬೇಕು ಎಲ್ಲೈತಿ, ಏನು ರೀಚ್ ಆಗಬೇಕು. ಸೊ ಈ ಟೈಪ್ 12 ಸ್ಟೆಪ್ಸ್ ವೆರಿ ಇಂಪಾರ್ಟೆಂಟ್, 12 ಸ್ಟೆಪ್ಸ್ ಅದಾವೆ. ಅದು ಹಂಗೆ ಹೇಳ್ದಂಗೆ ಈಸಿ ಇಲ್ಲ 12 ಸ್ಟೆಪ್ಸ್ ಫಾಲೋ ಮಾಡೋದು, ಭಾಳ ಡಿಫಿಕಲ್ಟ್ ಇರ್ತೈತಿ. ಬಟ್ ಇದು ಭಾಳ ಯೂಸ್ಫುಲ್ ಬುಕ್ ಐತಿ. ನೆಕ್ಸ್ಟ್ ಥರ್ಡ್, ಥಿಂಕ್ ಆ್ಯಂಡ್ ಗ್ರೋ ರಿಚ್. ಸೊ ಈ ಬುಕ್ ನೀವು ಭಾಳ ನೋಡಿರ್ತೀರಿ ಇನ್ಸ್ಟಾಗ್ರಾಮ್ದಾಗ, ಫೇಸ್ಬುಕ್ನಾಗ ಭಾಳ ಮಂದಿ ಇದು ಹಾಕ್ತಿರ್ತಾರೆ. ಈ ಬುಕ್ ಮತ್ತು ಈ ಬುಕ್ ಆಲ್ಮೋಸ್ಟ್ ಸಿಮಿಲರ್ ಅದಾವೆ, ಇದ್ರೊಳಗೆ ಹೆಂಗೆ ಸ್ಟೆಪ್ಸ್ ಅದಾವಲ್ಲ, ಇದ್ರಾಗೂ ಸೇಮ್ ಹಂಗೆ ಸ್ಟೆಪ್ಸ್ ಅದಾವೆ ಗೋಲ್ ಅಚೀವ್ ಮಾಡೋಕೆ. ಬಟ್ ಎರಡೂ ಓದಲು ನಿಮ್ಗೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಸಿಗ್ತೈತಿ, ನಿಮ್ಗೆ ಭಾಳ ಹೆಲ್ಪ್ಫುಲ್ ಆಕೈತಿ. ಫೋರ್ತ್ ಒನ್, ದ ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್. ಇದನ್ನು ನಿಮ್ಮ ಬುಕ್ ಭಾಳ ಸೋಷಿಯಲ್ ಮೀಡಿಯಾದಾಗಲಿ ಅಲ್ಲಿ ಇಲ್ಲಿ ಮಂದಿ ಹಾಕ್ತಿರ್ತಾರೆ ನೋಡಿರ್ಬೋದು. ಸೊ ನಮ್ದು ಎರಡು ಮೈಂಡ್ ಇರ್ತಾವೆ, ಒಂದು ಕಾನ್ಷಿಯಸ್ ಮೈಂಡ್, ಈಗೇನು ನಾನು ಮಾಡತ್ತೀನಿ, ನಾವು ಈಗೇನು ನೀವು ನೋಡತ್ತೀರಿ ಏನು ಮಾಡತ್ತಿರಲ್ಲ. ಸೊ ಇದು ಕಾನ್ಷಿಯಸ್ ಮೈಂಡ್, ನಮ್ಗೆ ಗೊತ್ತಿರ್ತೈತಿ ಏನು ಮಾಡತ್ತೆ ಅಂತ ಹೇಳಿ. ಮತ್ತು ಇನ್ನೊಂದು ಸಬ್ ಕಾನ್ಷಿಯಸ್ ಮೈಂಡ್ ಇರ್ತೈತಿ, ಅದು ಬ್ಯಾಕ್ ಆ್ಯಂಡ್ ವರ್ಕ್ ಆಗಿರ್ತೈತಿ. ಸೊ ಸಬ್ ಕಾನ್ಷಿಯಸ್ ಮೈಂಡ್ ಯಾವಾಗಲೂ ರೆಸ್ಟ್ ಮಾಡೋದಿಲ್ಲ, ಕಂಟಿನ್ಯೂಸ್ ಆಗಿ ವರ್ಕ್ ಆಗಿರ್ತೈತಿ. ಸೊ ನೀವು ಹೆಂಗೆ ನಿಮ್ದು ಸಬ್ ಕಾನ್ಷಿಯಸ್ ಮೈಂಡ್ ಯೂಸ್ ಮಾಡಿ ನಿಮ್ಮ ಲೈಫ್ ಚೇಂಜ್ ಮಾಡ್ಕೋಬೋದು ಅಂತೇಳಿ ಇದ್ರೊಳಗೆ ಐತಿ. ಸಬ್ ಕಾನ್ಷಿಯಸ್ ಮೈಂಡ್ ಅಂತಲ್ಲಿ ಆ್ಯಕ್ಚುಲಿ ಯಾವಾಗ ಆ್ಯಕ್ಟಿವೇಟ್ ಆಗೈತೆ ಅಂದ್ರೆ, ನೀವು ನೈಟ್ ಬಿಫೋರ್ ಗೋಯಿಂಗ್ ಟು ಸ್ಲೀಪ್
ಅದಕ್ಕೆ ಡೈರೆಕ್ಟ್ ಮಾಡಿದ್ರಿಂದ ಅದನ್ನು ರಿಯಾಲಿಟಿ ಮಾಡೋಕೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನಿಮ್ಗೆ ಹೆಲ್ಪ್ ಮಾಡ್ತೈತಿ. ಸೊ ಈ ಬುಕ್ ಒಳಗೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಹೆಂಗೆ ಆ್ಯಕ್ಟಿವ್ ಮಾಡಬೇಕು, ಅದಕ್ಕೆ ಹೆಂಗೆ ಡೈರೆಕ್ಷನ್ ಕೊಡಬೇಕು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಬರ್ದಾರ. ಸೊ ಇದನ್ನು ಡೆಫಿನೆಟ್ಲಿ ನಿಮ್ಗೆ ಭಾಳ ಹೆಲ್ಪ್ ಆಕೈತಿ. ಲಾಸ್ಟ್ ಬುಕ್ ಗುಡ್ ವೈಬ್ಸ್ ಗುಡ್ ಲೈಫ್ ಬೈ ವೆಕ್ಸ್ ಕಿಂಗ್ ಅಂತೇಳಿ. ಸೊ ಈ ಬುಕ್ ನಂದು ಫೇವ್ರೇಟ್ ಬುಕ್, ಯಾಕಂದ್ರೆ ಇವು ನೀವು ನಾಲ್ಕು ಬುಕ್ ಒಳಗೆ ಏನೇನು ಓದ್ತಿರಲ್ಲ ಸೊ ಇವನ್ನೆಲ್ಲ ಈ ಬುಕ್ ಒಳಗೆ ಐತಿ. ಅಂದ್ರೆ ಫುಲ್ ಇಲ್ಲ, ಸ್ವಲ್ಪ ಪಾರ್ಟ್ ಈ ಬುಕ್ ಒಳಗೆ ಐತಿ. ನಿಮ್ಗೆ ಒಂದು ಸೆಲ್ಫ್ ಲವ್ ಹೆಂಗೆ ಮಾಡಬೇಕು, ಮತ್ತು ನಿಮ್ಮದು ಗೋಲ್ ಹೆಂಗೆ ರೀಚ್ ಆಗಬೇಕು, ಫೆಸ್ಟೇಷನ್ ಹೆಂಗೆ ಮಾಡಬೇಕು, ಅಫರ್ಮೇಷನ್ ಆಗಲಿ, ಇವಾಗ ಹೈ ವೈಬ್ರೇಷನ್ ಹೆಂಗೆ ಇಟ್ಕೋಬೇಕು, ಹೈ ವೈಬ್ರೇಷನ್ ಅದಕ್ಕೆ ಇಂಪಾರ್ಟೆಂಟ್, ಸೆಲ್ಫ್ ಲವ್ ಅದಕ್ಕೆ ಇಂಪಾರ್ಟೆಂಟ್, ಅಫರ್ಮೇಷನ್ ಅದಕ್ಕೆ ಇಂಪಾರ್ಟೆಂಟ್. ನೀವು ಇನ್ನೊಂದು ಇದಕ್ಕೆ ಕೇಳಿಬೋದು, ಜರ್ನಲ್ ಬರೀರಿ, ನೀವೇನೇನು ನಿಮ್ಮ ಲೈಫ್ ಒಳಗೆ ಗ್ರೇಟ್ಫುಲ್ ಅದೀರ ಅಂಥೇಳಿ. ಸೊ ಅದು ಗ್ರ್ಯಾಟಿಟ್ಯೂಡ್ ಜರ್ನಲ್ ಅಂತಾರೆ, ಅದು ಎದಕ್ಕೆ ಇಂಪಾರ್ಟೆಂಟ್ ಲೈಫ್ ಒಳಗೆ ಅಲ್ಲಿ ಓದ್ಬೋದು ನೀವು. ಸೊ ನಿಮ್ಗೆ ಇವು ನಾಲ್ಕು ಬ್ಯಾಡ್ ಅಂದ್ರೆ ಈ ಬುಕ್ ಅಂತರೂ ಡೆಫಿನೆಟ್ಲಿ ಬೈ ಮಾಡಿರಿ. ಅದ್ರಾಗ ಏನೇನು ಪಾಯಿಂಟ್ಸ್ ಅವೆಲ್ಲ ಇದ್ರಾಗೆಲ್ಲ ಸ್ವಲ್ಪ ಕವರ್ ಮಾಡ್ಯಾರ, ಫುಲ್ ಇಲ್ಲ, ಫುಲ್ ನೀವು ಡೀಪಾಗಿ ಓದ್ಬೇಕಂದ್ರೆ ಆ ಬುಕ್ ತೊಗೊರಿ. ಬಟ್ ಸೊ ಇವತ್ತು ನಾನು ನಿಮಗೆ ಬುಕ್ ಏನೇನು ಸಜೆಷನ್ ಮಾಡಿನಲ್ಲ, ಸೊ ಇವು ನೀವು ಓದಿದಾಗ ನಿಮ್ಮ ಫುಲ್ ಲೈಫ್ ಹಂಗೆ ಚೇಂಜ್ ಆಗ್ಬಿಡ್ತೈತಿ, ಫುಲ್ ದೊಡ್ಡ ಮಿಲಿಯನರ್ ಆಗ್ಬಿಡ್ತೀರಿ, ಏನಪ್ಪ ಫುಲ್ ದೊಡ್ಡ ಇದಾಗ್ಬಿಡ್ತೀರ ಅಂತ ಆಗಂಗಿಲ್ಲ. ಭಾಳ ಟೈಮ್ ಹಿಡಿತೈತಿ, ನೀವು ಒಂದ ಟೈಮ್ ಓದಿ ಬಿಟ್ಟುಬಿಟ್ರೆ ಏನು ಯೂಸ್ಫುಲ್ ಇಲ್ಲ. ಸೊ ಇದನ್ನು ರೀರೀಡ್ ಮಾಡ್ಕೊತಿರ್ಬೇಕು, ಎವ್ರಿ ಟೈಮ್ ಓದ್ಕೊತಿರ್ಬೇಕು, ಇದ್ರೊಳಗೆ ಬರೆದಿದ್ದು ಅಪ್ಲೈ ಮಾಡ್ಕೊತಿರ್ಬೇಕು. ಕನ್ಸಿಸ್ಟೆಂಟ್ಲಿ ಅಪ್ಲೈ ಮಾಡ್ಕೊತಿದ್ರೆ ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ ಸಿಗ್ತೈತಿ. ನೀವು ಒಂದ ಟೈಮ್ ಓದಿ ಕಬೋರ್ಡ್ನಾಗ ಬುಕ್ ಇಟ್ಟಂದ್ರೆ ಅದು ಬುಕ್ಕನ್ನು ಅಲ್ಲೇ ಇರ್ತೈತಿ, ನೀವು ಅಲ್ಲೇ ಇರ್ತೀರಿ. ಸೊ ಅಷ್ಟು ಆಕೈತಿ. ಯಾವ್ಯಾವ ಬುಕ್ ಬೇಕು ನೋಡಿ, ನಾ ಡಿಸ್ಕ್ರಿಪ್ಷನ್ನಾಗೆಲ್ಲ ಲಿಂಕ್ ಹಾಕಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಬೋದು, ನಿಮ್ಗೆ ಯಾವ ಬುಕ್ ಬೇಕೋ ಆ ಬುಕ್ ತೊಗೋಬೋದು. ಆ್ಯಂಡ್ ಬಾಯ್.